ನಮಸ್ಕಾರ ಆತ್ಮೀಯರೇ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಧ್ಯಾನದ ಕುರಿತು ಚಿಕ್ಕದಾಗಿ ಚೊಕ್ಕವಾದ ಮಾಹಿತಿ ಕೆಲವೊಬ್ಬರು ಧ್ಯಾನ ಮಾಡ್ತೀವಿ ಅಂತಾರೆ ಯಾವ ರೀತಿ ಮಾಡ್ತೀವಿ ಅಂತಂದರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ध्यान के मूल नियम अनुसरिसबेकु नियम पैकि मोदलनेयदागि मनस्सु मनस्सु फस्ट नीवु रेडी आगबेकु निम्म मनस्सिद्रे मार्ग अंत हेळ्तारे मनस्संते महादेव यद्भावं तद्भवति एन्नुवंतद्दु ಒಂದರಿಂದ ಒಂದು ಲಿಂಕ್ ಆಗುವಂತದ್ದು ಫಸ್ಟ್ ನೀವು ಮನಸ್ಸನ್ನು ಮಾಡಿದ್ರೆ ಏನಾಗುತ್ತೆ ಎಲ್ಲವನ್ನು ಕೂಡ ಮಾಡುವಂತ ಸಾಮರ್ಥ್ಯ ನಿಮಗೆ ಒದಗಿ ಬರುತ್ತೆ ಮನಸೇ ಮಾಡಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಧ್ಯಾನಕ್ಕೆ ಅರ್ಹತೆ ಇಲ್ಲ ಫಸ್ಟ್ನೇ ಹೆಜ್ಜೆ ನೀವು ರಾಂಗ್ ಇಟ್ಟಾಗೆ ಅದು ಧ್ಯಾನಕ್ಕೆ ಸೀಮಿತ ರೀತಿಯಾದ ಮಾರ್ಗ ಅಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅನುಭವದಲ್ಲಿ ಹೇಳುವಂತದ್ದು ಎರಡನೆಯದಾಗಿ ಸಮಯ ಒಂದೇ ಸಮಯದಲ್ಲಿ ನೀವು 5 ಗಂಟೆಗಾದರೂ ಮಾಡಿ ಬೆಳಗ್ಗೆಯಾದರೂ ಮಾಡಿ ಸಂಜೆಯಾದರೂ ಮಾಡಿ ಯಾವ ಟೈಮಿಗೆ ಮಾಡ್ತಿರೋ ಇವತ್ತು ಬೆಳಗ್ಗೆ ಮಾಡಿ ಇನ್ನೊಂದು ದಿನ ಸಂಜೆ ಮಾಡುವಂತದ್ದು ಇಲ್ಲದ್ರೆ ಬಸ್ ಅಲ್ಲಿ ಹೋಗೋ ಟೈಮಿಗೆ ಮಾಡುವಂತದ್ದು ಟ್ರೈನ್ ಅಲ್ಲಿ ಹೋಗೋ ಟೈಮಿಗೆ ಮಾಡುವಂತದ್ದು ಇಲ್ಲದ್ರೆ ಈ ಮನೆಯಲ್ಲಿ ಗಲಾಟೆ ಇದೆ ಅಂತ ಹೇಳಿ ಪಾರ್ಕ್ ಅಲ್ಲಿ ಕೂತು ಮಾಡುವಂತದ್ದು ದಿನ ಒಂದು ಜಾಗನ ಮನೆ ರೂಮ್ ಅಲ್ಲಿ ಒಂದು ಜಾಗ ಆಯ್ಕೆ ಮಾಡ್ಕೊಂಡಿರ್ತೀರಾ ಅಂತಂದ್ರೆ ಇನ್ನೊಂದು ದಿನ ಯಾರೋ ಬಂದ್ರು ಅಂತ ಹೇಳಿ ಇನ್ನೊಂದು ಜಾಗ ಕುಡುಕುವಂತದ್ದು ಆ ರೀತಿ ಮಾಡಬಾರದು ಆ ರೀತಿ ಮಾಡಿದಾಗ ಏನಾಗುತ್ತೆ ನೀವು ಏನು ಮಾಡಿದ್ರಿ ಅದರ ಲಾಭಾಂಶ ಕಮ್ಮಿ ಆಗ್ತಾ ಬರುತ್ತೆ ಅದರಿಂದ ಯಾವ ರೀತಿಯ ಲಾಭ ನಿಮಗೆ ಸಿಗೋದಿಲ್ಲ ನಾನು ಧ್ಯಾನ ಮಾಡಿದೆ ಅಂತ ಕಣ್ಣು ಮುಚ್ಚಿ ಕೂತಿರೋದಷ್ಟೇ ಅದರಿಂದ ನಿಮಗೆ ಎನರ್ಜಿ ಅಂತ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಒಂದೇ ಜಾಗವನ್ನು ನೀವು ಆಯ್ಕೆ ಮಾಡ್ಕೋಬೇಕು ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಜಾಗ ಸೂಕ್ತವಾಗಿದೆಯಾ ನನಗೆ ಇಲ್ಲವೋ ಅನ್ನುವಂತದ್ದು ನೀವೇ ಪರೀಕ್ಷೆ ಮಾಡಿ ನೀವೇ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಒಂದೇ ಸಮಯವನ್ನು ಆಯ್ಕೆ ಮಾಡಿಕೊಂಡು ನೀವು ಈ ಎರಡು ತತ್ವಗಳನ್ನು ಅನುಸರಿಸುತ್ತಾ ಬಂದಾಗ ಒಂದೇ ಜಾಗ ಒಂದೇ ಸಮಯ ಗೊತ್ತಾಯ್ತಲ್ವಾ ಮತ್ತೊಮ್ಮೆ ಹೇಳ್ತೀನಿ ಒಂದೇ ಜಾಗ ಒಂದೇ ಸಮಯವನ್ನು ನೀವು ಆಯ್ಕೆ ಮಾಡ್ಕೋಬೇಕು ಯಾವ ಟೈಮ್ ಅದರ ಮಾಡಿ ತೊಂದರೆ ಏನು ಇಲ್ಲ ಆ ಟೈಮ್ ಈ ಟೈಮ್ ನಿಮ್ಮ ಮನಸ್ಸನ್ನ ಫಸ್ಟ್ ಕಟ್ಟಿ ಹಾಕುವಂತದ್ದು ಮೊದಲನೆಯದು ಆ ಎರಡನೆಯದಾಗಿ ಜಾಗ ಮೂರನೆಯದಾಗಿ ಸಮಯ ಇಷ್ಟನ್ನ ನಿಗದಿಪಡಿಸಿಕೊಬೇಕು ಮೊದಲನೆಯದಾಗಿ ಹಾಗೆ ಮುಂದುವರೆದು ನೋಡುವುದಾದರೆ ಹೆಚ್ಚು ಜನಸಂದಣಿ ಇರುವಂತ ಜಾಗವನ್ನು ನೀವು ಆಯ್ಕೆ ಮಾಡಬಾರದು ಮೊದಲನೆಯದಾಗಿ ಅಂದ್ರೆ ಹೆಚ್ಚು ಶಾಂತವಾಗಿರಬೇಕು ನೀವು ಮಾಡುವ ಸಂದರ್ಭ ಆಯ್ಕೆ ಮಾಡುವಂತ ಸಮಯ ಮತ್ತು ಜಾಗಗಳು ತಕ್ಕಂತೆ ನೀವು ಶಬ್ದ ಇದೆಯೋ ಇಲ್ವೋ ನಾನು ಮಾಡೋದಕ್ಕೆ ಈ ಜಾಗ ಅರ್ಹತೆ ಇದೆಯೋ ಇಲ್ಲ ಅಂತ ಹೇಳಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೊಂಡು ನೀವು ಜಾಗವನ್ನು ಆಯ್ಕೆ ಮಾಡ್ಕೊಂಡು ಈ ರೀತಿ ಮಾಡಿದಾಗ ಏನಾಗುತ್ತೆ ನಿಮ್ಮನ್ನ ಸರೌಂಡ್ ಆಗಿ ನಿಮ್ಮನ್ನ ಕಾಪಾಡುತ್ತದೆ ಇಲ್ಲ ಇದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು ಆಗುತ್ತೆ ಅಷ್ಟೇ ಹೊರತಾಗಿ ನಿಮಗೆ ಧ್ಯಾನದಿಂದ ಎಂದು ಯಾವತ್ತು ನಿಮಗೆ ಲಾಭ ಬರೋದೇ ಇಲ್ಲ ನಾನು ಶತಸಿದ್ಧವಾಗಿ ಗಂಟಾ ಘೋಷವಾಗಿ ಹೇಳ್ತೀನಿ ಈ ಮಾತನ್ನು ಕೆಲವೊಬ್ಬರು ಹೇಳ್ತಾರೆ ನನ್ನ ಹತ್ರ ಬರ್ತಾರೆ ವಿದ್ಯಾರ್ಥಿಗಳು ನಾನು ಧ್ಯಾನ ಮಾಡ್ತೀನಿ ಹೇಗೆ ಮಾಡ್ತೀನಿ ಇವತ್ತು 5 ಗಂಟೆಗೆ ಮಾಡಿದೆ ಇವತ್ತು ಮಾಡಲಿಲ್ಲ ಅನ್ಬಾರದು ದಿನನಿತ್ಯ ಯಾವತ್ತು ಬಿಡದೆ ಮಾಡಬೇಕು ಆಗ ಏನಾಗುತ್ತೆ ಧ್ಯಾನದಿಂದ ನಿಮಗೆ ಲಾಭಗಳು ಜಾಸ್ತಿ ಆಗ್ತಾ ಬರುತ್ತೆ ಆ ಎನರ್ಜಿ ನಿಮ್ಮಲ್ಲಿ ಸ್ಟಾಕ್ ಆಗ್ತಾ ಹೋದಾಗೆಲ್ಲ ನಿಮ್ಮಲ್ಲಿ ತೇಜಸ್ಸು ಮನೆ ಮಾಡಿ ಕೊಡುತ್ತೆ ನಿಮಗೆ ಕೊನೆಯದಾಗಿ ನೀವು ಆಯ್ಕೆ ಮಾಡಿರುವಂತ ಜಾಗ ಮತ್ತು ಸಮಯದಲ್ಲಿ ಸರಿಯಾದ ಬೆಳಕು ಮತ್ತು ಗಾಳಿ ಇರಬೇಕು ಗಾಳಿ ಇಲ್ಲದ ಜಾಗದಲ್ಲಿ ನೀವು ಕೂತ್ಕೋಬಾರದು ಯಾವುದೇ ಕಾರಣಕ್ಕೂ ಬೆಳಕು ಇಲ್ಲದ ಜಾಗದಲ್ಲಿ ನೀವು ಕೂತ್ಕೋಬಾರದು ಕೆಲವರು ಮಾಡ್ತಿರ್ತಾರೆ ಮನೆಯಲ್ಲಿ ಯಾರಾದರೂ ಮಲಗಿರ್ತಾರೆ ಅಂತ ಹೇಳಿ ನಾವು ಕತ್ತಲಲ್ಲಿ ಕೂತ್ಕೊಂಡು ಮಾಡುವಂತದ್ದು ಲೈಟ್ ಹಾಕಿದ್ರೆ ಅವರಿಗೆ ಏನೋ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ನಿಮ್ಮನ್ನ ನೀವು ಡಿಸ್ಟರ್ಬ್ ಮಾಡ್ಕೊಳ್ತೀರಾ
ಈ ತಪ್ಪು ಕೂಡ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಬೆಳಕಿನಲ್ಲಿ ಇದ್ದಾಗ ನಮಗೆ ನಾವು ಅಂಧಕಾರದಿಂದ ಬೆಳಕಿನತ್ತ ಸಾಗುವಂತ ಪ್ರಯಾಣವೇ ಧ್ಯಾನ. ಅದರಲ್ಲಿ ಕತ್ತಲಲ್ಲಿ ಕೂತ್ಕೊಂಡು ಮಾಡಿದ್ರೆ ಏನಾಗುತ್ತೆ? ಅಂಧಕಾರ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಮಾಡ್ತಾ ಇದ್ರೆ ಕರೆಕ್ಟೇ, ಸರಿಯಾದ ಮಾರ್ಗದಲ್ಲಿ ಇಲ್ವಲ್ಲ ನೀವು. ಸರಿಯಾದ ಮಾರ್ಗದಲ್ಲಿ ಹೋದಾಗ ನೀವು ಸರಿಯಾದ ಜಾಗಕ್ಕೆ ನೀವು ತಲುಪ್ತೀರಿ. ನೀವು ಹೋಗುವಂಥ ಜಾಗ ಇದು, ನೀವು ಹುಡುಕುವಂಥ ಜಾಗ ಈ ಜಾಗದಲ್ಲಿ. ಹೇಗೆ ಸಿಗುತ್ತೆ? ಸಾಧ್ಯನೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಈ ರೀತಿಯಾದ ನಿಯಮಗಳನ್ನು ಅನುಸರಿಸಿ ನಿಮ್ಮ ಧ್ಯಾನಕ್ಕೆ ಒಂದೊಂದು ಹೆಜ್ಜೆಗಳನ್ನು ದಿನ ದಿನ ಮೇಲಕ್ಕೆ ಮೇಲಕ್ಕೆ ಏರ್ತಾ ಹೋಗಿ. ಗೊತ್ತಾಯ್ತಲ್ವ? ಈ ನಿಯಮಗಳನ್ನು ಪಾಲನೆ ಮಾಡಿ ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಖುಷಿಯಾಗಿರಿ. ಶುಭ ದಿನ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.